ಮೊನ್ಮೊನ್ನೆಯಷ್ಟೇ ಚೆನ್ನೈನ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗೆ ಅಂತ ತೆರಳಿದ್ದ ಮಾಜಿ ಸಿಎಂ HDK ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಹೃದಯ ಶಸ್ತ್ರಚಿಕಿತ್ಸೆಗೆ ಚೆನ್ನೈಗೆ ತೆರಳಿದ್ರು HDK. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ HDK ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 8:30ಕ್ಕೆ ಆಸ್ಪತ್ರೆಯಿಂದ HD ಕುಮಾರಸ್ವಾಮಿ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ. HALನಿಂದ ನಿವಾಸಕ್ಕೆ ತೆರಳುತ್ತಾರೆ. ಬೆಂಗಳೂರಿನ JP ನಗರದಲ್ಲಿರುವ HDK ನಿವಾಸಕ್ಕೆ ತೆರಳುತ್ತಾರೆ. ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ HAL ಆಗಮಿಸುತ್ತಾರೆ. ಯಾಕಂದ್ರೆ 8:30ಕ್ಕೆಲ್ಲ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬೆಂಗಳೂರಿಗೆ ಆಗಮಿಸುತ್ತಾರೆ ವಿಮಾನದ ಮೂಲಕ. ಹೃದಯ ಶಸ್ತ್ರಚಿಕಿತ್ಸೆಗೆ ಅಂತ ಚೆನ್ನೈಗೆ ತೆರಳಿದ್ರು ಕಳೆದ ಒಂದು ವಾರಗಳ ಹಿಂದೆ ಅಂತ ಕಾಣಿಸುತ್ತೆ. ಹೃದಯ ಶಸ್ತ್ರಚಿಕಿತ್ಸೆ ಆಗಬೇಕಾಗಿತ್ತು ಅನ್ನೋ ಕಾರಣಕ್ಕಾಗಿ ಚೆನ್ನೈನ ಅವರ ಏನು ಸಂಬಂಧಿಕರ ಆಸ್ಪತ್ರೆಗೆ ಅವರು ದಾಖಲಾಗಿದ್ರು. ಸೊ ಚೆನ್ನೈನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶಸ್ತ್ರಚಿಕಿತ್ಸೆ ಆಗಿ ವಾರ್ಡ್ಗೆ ಐ ಥಿಂಕ್ ಮಾಜಿ CM HDK ಅವರನ್ನ ಶಿಫ್ಟ್ ಮಾಡ್ತಾ ಇರುವಂತಹ ವಿಡಿಯೋ ಅಂತ ಕಾಣಿಸುತ್ತೆ ಇದು. ಸೊ ಆಲ್ಮೋಸ್ಟ್ ಅವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಆಗಿದೆ. ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ಚೆನ್ನೈನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಮೊನ್ಮೊನ್ನೆಯಷ್ಟೇ ಚೆನ್ನೈನ ಆಸ್ಪತ್ರೆಗೆ ಶಸ್ತ್ರಚಿಕಿತ್ಸೆಗೆ ಅಂತ ತೆರಳಿದ್ದ ಮಾಜಿ CM HDK ಇವತ್ತು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ. ಹೃದಯ ಶಸ್ತ್ರಚಿಕಿತ್ಸೆಗೆ ಚೆನ್ನೈಗೆ ತೆರಳಿದ್ರು HDK. ಚೆನ್ನೈನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿ HDK ಚಿಕಿತ್ಸೆ ಪಡೆದುಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 8:30ಕ್ಕೆ ಆಸ್ಪತ್ರೆಯಿಂದ HD ಕುಮಾರಸ್ವಾಮಿ ಡಿಸ್ಚಾರ್ಜ್ ಆಗ್ತಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ HAL ವಿಮಾನ ನಿಲ್ದಾಣಕ್ಕೆ ಆಗಮಿಸುತ್ತಾರೆ. HALನಿಂದ ನಿವಾಸಕ್ಕೆ ತೆರಳುತ್ತಾರೆ. ಬೆಂಗಳೂರಿನ JP ನಗರದಲ್ಲಿರುವ HDK ನಿವಾಸಕ್ಕೆ ತೆರಳುತ್ತಾರೆ. ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ HAL ಆಗಮಿಸುತ್ತಾರೆ. ಯಾಕಂದ್ರೆ 8:30ಕ್ಕೆಲ್ಲ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬೆಂಗಳೂರಿಗೆ ಆಗಮಿಸುತ್ತಾರೆ ವಿಮಾನದ ಮೂಲಕ. ಹೃದಯ ಶಸ್ತ್ರಚಿಕಿತ್ಸೆಗೆ ಅಂತ ಚೆನ್ನೈಗೆ ತೆರಳಿದ್ರು ಕಳೆದ ಒಂದು ವಾರಗಳ ಹಿಂದೆ ಅಂತ ಕಾಣಿಸುತ್ತೆ. ಹೃದಯ ಶಸ್ತ್ರಚಿಕಿತ್ಸೆ ಆಗಬೇಕಾಗಿತ್ತು ಅನ್ನೋ ಕಾರಣಕ್ಕಾಗಿ ಚೆನ್ನೈನ ಅವರ ಏನು ಸಂಬಂಧಿಕರ ಆಸ್ಪತ್ರೆಗೆ ಅವರು ದಾಖಲಾಗಿದ್ರು. ಸೊ ಚೆನ್ನೈನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಶಸ್ತ್ರಚಿಕಿತ್ಸೆ ಆಗಿ ವಾರ್ಡ್ಗೆ ಐ ಥಿಂಕ್ ಮಾಜಿ CM HDK ಅವರನ್ನ ಶಿಫ್ಟ್ ಮಾಡ್ತಾ ಇರುವಂತಹ ವಿಡಿಯೋ ಅಂತ ಕಾಣಿಸುತ್ತೆ ಇದು. ಸೊ ಆಲ್ಮೋಸ್ಟ್ ಅವರಿಗೆ ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಆಗಿದೆ. ಚುನಾವಣೆ ಕೂಡ ಹತ್ತಿರ ಬರ್ತಾ ಇದೆ. ಈ ಕಾರಣಕ್ಕಾಗಿ ಇವತ್ತು ಚೆನ್ನೈನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.